हाय नमस्ते वेलकम टू माय चैनल नानु निम्मा एसकेएल रॉकेट लिंगन स्वामी संगनकल्लु बल्लारी ई दिनदंदु रोमांचकरवाद हागू विस्मयकारियाद संगतिगळन्नु तिळिसलु निम्मुंदे बंदिद्देने हागादरे बन्नि नोडोण ಈ ಗುಹೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಆದಿಮಾನವನಿಗೆ ವಾಸಿಸಲು ಯೋಗ್ಯವಾದ ಸ್ಥಳವಾಗಿತ್ತು ಎಂದು ಈ ಗುಹೆಯನ್ನು ನೋಡಿದರೆ ನಮಗೆ ಗೋಚರವಾಗುತ್ತದೆ. ಅದೇ ರೀತಿಯಾಗಿ ಈ ಗುಹೆ ಕಾಲಾನುಕ್ರಮದಲ್ಲಿ ಇದೊಂದು ದೇವಸ್ಥಾನವಾಗಿ ಮಾರ್ಪಟ್ಟಿದೆ. ಈ ಗುಹೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಿವಲಿಂಗವನ್ನು ಹಾಗೂ ಬಸವಣ್ಣ ನಾಗದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಗುಹೆಯಲ್ಲಿ ಪರಮಶಿವನು ಸದಾಶಿವ ಎಂಬ ನಾಮಾಂಕಿತದಿಂದ ಉದ್ಭವ ರೂಪದಲ್ಲಿ ನೆಲೆ ನಿಂತಿದ್ದಾನೆ. ಸದಾಶಿವ ಎಂಬ ಹೆಸರು ಬರಲು ಕಾರಣವನ್ನು ಶೋಧನೆ ಮಾಡುತ್ತಾ ಹೋದಾಗ ಸದಾ ಎಂದರೆ ಯಾವಾಗಲೂ ಮತ್ತು ಎಂದೆಂದಿಗೂ ಎಂಬ ಶಬ್ದವನ್ನು ಅರ್ಥೈಸಬಹುದು. ಈ ಗವಿಯು ಸದಾಕಾಲ ವಾಸಕ್ಕೆ ಯೋಗ್ಯವಾದ ಸ್ಥಳ ಎಂದು ಅರ್ಥ ಬರುತ್ತದೆ. ಅಂದರೆ ಎಲ್ಲ ಋತು ಕಾಲಮಾನಗಳಲ್ಲಿ ವಾಸಕ್ಕೆ ಯೋಗ್ಯವಾದ, ಅಂದರೆ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಸಹ ಈಗಲೂ ಈ ಗುಹೆಯಲ್ಲಿ ವಾಸಿಸಬಹುದಾಗಿದೆ. ಆದ ಕಾರಣ ಪ್ರಾಚೀನ ಮಾನವರು ಈ ನೆಲೆಯಲ್ಲಿ ನೆಲೆಸಿದಂತಹ ಕುರುಹುಗಳನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ನಮಗೆ ಗೋಚರವಾಗುತ್ತದೆ. ಅದೇ ರೀತಿಯಾಗಿ ಸಾಧು ಸತ್ಪುರುಷರು ಈ ನೆಲೆಯಲ್ಲಿ ಸಾಧನೆಯನ್ನು ಮಾಡಿ ಸದಾಶಿವನನ್ನು ಒಲಿಸಿಕೊಂಡಿರುವುದರಿಂದ ಇದಕ್ಕೆ ಸದಾಶಿವ ಎಂಬ ಹೆಸರು ಬಂದಿದೆ. ಈ ಗುಹೆಯಲ್ಲಿ ಸಾಧು ಸತ್ಪುರುಷರು ಸಾಧನೆಯನ್ನು ಮತ್ತು ಧ್ಯಾನವನ್ನು ಮಾಡಿದಂತಹ ಸಣ್ಣದಾದ ಧ್ಯಾನದ ಕೊಠಡಿಗಳನ್ನು ಇಂದಿಗೂ ಈ ಗುಡಿಯಲ್ಲಿ ಒಳಗ ಮತ್ತು ಹೊರಗ ಕಿರಿದಾದ ಕೊಠಡಿಗಳನ್ನು ನೋಡಬಹುದು. ಈ ಗವಿಯಲ್ಲಿ ಸದಾಶಿವನು ಸಾವಿರಾರು ವರ್ಷಗಳಿಂದ ವಾಸವಾಗಿದ್ದಾನೆ ಎಂದು ಈ ಗ್ರಾಮಸ್ಥರಲ್ಲಿ ದೃಢವಾದ ಸಂಕಲ್ಪವಿದೆ. ಆದ ಕಾರಣ ಪ್ರಾಚೀನ ಕಾಲದಿಂದಲೂ ಇಂದಿನ ಕಾಲದವರೆಗೆ ಈ ದೇವಸ್ಥಾನದಲ್ಲಿ ಪೂಜೆಗಳು ನಡೆಯುತ್ತಾ ಬಂದಿವೆ. ಈ ಗವಿಯಲ್ಲಿ ಆದಿಮಾನವನು ಬಿಡಿಸಿದಂತಹ ಚಿತ್ರಗಳನ್ನು, ಅಂದರೆ ಕುಟ್ಟು ಚಿತ್ರ ಹಾಗೂ ಗೀರು ಚಿತ್ರಗಳ ಜೊತೆಗೆ ಕೆಂಪು ವರ್ಣ ಚಿತ್ರಗಳು ಇದ್ದಂತಹ ಕುರುಹುಗಳನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ಕಂಡುಬರುತ್ತವೆ. ಪ್ರಾಗೈತಿಹಾಸಿಕ ಚಿತ್ರಕಲೆ, ಅಂದರೆ ಅಂದಿನ ಮಾನವನು ಬಿಡಿಸಿದಂತಹ ಚಿತ್ರಗಳು ಇಲ್ಲಿ ಸಂಪೂರ್ಣವಾಗಿ ನಾಶಗೊಂಡಿವೆ. ಕೇವಲ ಈ ಗುಹೆಯಲ್ಲಿ ಗೀರು ಚಿತ್ರಗಳನ್ನು ನಾವು ನೋಡಬಹುದು. ಕೆಂಪು ವರ್ಣ ಚಿತ್ರಗಳು ಹಾಗೂ ಕುಟ್ಟು ಚಿತ್ರಗಳು ಈ ಗವಿಯಲ್ಲಿ ಪದೇ ಪದೇ ಸುಣ್ಣವನ್ನು ಹಚ್ಚಿದ್ದರಿಂದ ಇಲ್ಲಿನ ಚಿತ್ರಗಳು ಸಾಕಷ್ಟು ನಾಶಗೊಂಡಿವೆ. ಇಲ್ಲಿ ಆದಿಮಾನವನ್ನು ಬಿಡಿಸಿದಂತಹ ಚಿತ್ರಗಳನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ
ಎನ್ಗ್ರೇವಿಂಗ್ ಚಿತ್ರ ಅಂದರೆ ಗೀರು ಚಿತ್ರಗಳು ಮಾತ್ರ ನಮಗೆ ಅಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತವೆ. ಇಂತಹ ಪ್ರಾಚೀನ ಇತಿಹಾಸವನ್ನು ಹೊಂದಿದಂತಹ ಈ ದೇವಸ್ಥಾನ ಇರುವುದಾದರೂ ಎಲ್ಲೆಂದರೆ ಸಂಗನಕಲ್ ಗ್ರಾಮದ ಸಣ್ಣ ರಾಚಮ್ಮನ ಗುಡ್ಡದ ಪೂರ್ವ ದಿಕ್ಕಿನಲ್ಲಿ ಈ ದೇವಸ್ಥಾನವಿದೆ. ಇದನ್ನು ಸ್ಥಳೀಯರು ಸದಾಶಿವನ ಗುಡ್ಡ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮ್ಮಲ್ಲಿ ಇದ್ದಲ್ಲಿ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಹಿರಿಯ ಇತಿಹಾಸಕಾರರು ಹಾಗೂ ಹಿರಿಯ ಸಂಶೋಧಕರಿಗೆ ತಮ್ಮಲ್ಲಿ ಇದ್ದಂಥ ಮಾಹಿತಿಯನ್ನು ನನ್ನೊಂದಿಗೆ ಹಂಚಿಕೊಳ್ಳಂದೆ ಹೇಳ್ತಾ, ಇಂತೆ ನಿಮ್ಮ ಕೆ ಲಿಂಗಣ್ಣಸ್ವಾಮಿ, ಸಂಗನಕಲ್ಲು, ಬಳ್ಳಾರಿ. ಸೇವ್ ದ ಹಿಸ್ಟ್ರಿ, ಶೇರ್ ದ ಪೀಪಲ್.